ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಿಮ್ಮ ಅರ್ಚನಾ ಕೋರಿ ನೋಡಿ ಈ ಕಾಲದಲ್ಲಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹಲ್ಲು ಹುಳುಕು ಹಲ್ ಪ್ರಾಬ್ಲಮ್ ತುಂಬಾ ಇದೆ ಏನೂ ಕೂಡ ತಿನ್ನಲಿಕ್ಕೂ ಬರೋದಿಲ್ಲ ಮತ್ತು ಏನಾದರೂ ಸ್ವೀಟ್ ಆಗಲಿ ಮತ್ತು ಏನಾದರೂ ಐಸ್ ಕ್ರೀಮ್ ಆಗಲಿ ತಿಂದರೆ ಅವಾಗ ತಕ್ಷಣ ಏನಂತೆ ಜುಮ್ ಅಂತ ಅನ್ ಆ ಥರ ಆಗುತ್ತೆ ಹಲ್ಲು ಹುಳುಕಿರೋ ಕಾರಣಕ್ಕೆ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಡೋಕ್ಕೂ ಕೂಡ ಹೆದರಿಕೆ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಐಸ್ ಕ್ರೀಮ್ ಏನಾದರೂ ಸ್ವೀಟ್ ತಿನ್ನೋಕ್ಕೂ ಕೂಡ ಭಯ ಆಗುತ್ತೆ ಈ ಸಮಸ್ಯೆನ ನಾವು ಮನೇಲೇ ಯಾವ ರೀತಿ ಹೋಗ್ಲಾಡ್ಸ್ಕೋಬೇಕು ಅಂತ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಎರಡೇ ಎರಡು ದಿನ ಚಾಲೆಂಜ್ ಮಾಡ್ತೀನಿ ನಿಮ್ಮ ಹಲ್ಲು ನೋವಿನ ಸಮಸ್ಯೆಗೆ ನೋಡಿ ಇಷ್ಟೇ ಎಷ್ಟು ಮನೆ ಮದ್ದು ಸಾಕು ನಿಮ್ಮ ಎಲ್ಲ ಹಳದಿ ಬಣ್ಣದ ಹಲ್ಲು ಮತ್ತು ಹುಳುಕು ಹಲ್ಲಿಗೆ ಮತ್ತು ಹಲ್ಲು ಜುಮ್ ಅನ್ನೋಕ್ಕೆ ಇದೊಂದೇ ಮನೆ ಬದ್ದು ಇದನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಬೇಕು ಮತ್ತು ಅದನ್ನು ಯಾವ ರೀತಿ ಮನೆಯಲ್ಲೇ ನಾವು ಮಾಡಿಕೊಳ್ಬೋದು ಹಲ್ಲುನೋವಿನ ನೋವನ್ನು ಪರಿಹಾರ ಮಾಡಿಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಇಷ್ಟೇ ಇಷ್ಟು ಒಂದು ಅರ್ಧ ಲಿಂಬೆ ಹಣ್ಣು ಮತ್ತು ಸಾಲ್ಟ್ ಉಪ್ಪು ಇದರಿಂದ ನಾವು ನಮ್ಮ ಹಲ್ಲಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಯಾವುದೇ ಅಂತ ನೋಡೋಣ ಬನ್ನಿ ಹಳೆ ಕಾಲದಲ್ಲೆಲ್ಲ ಬರೀ ಸಾಲ್ಟ್ನಿಂದ ನಾವು ಹಲ್ಲು ಉಜ್ತಾ ಇದ್ರು ಇವಾಗ ಕೋಲ್ಗೇಟ್ ಬಂದಿದೆ ಅನಾಥರ ವಸ್ತುಗಳು ಬಂದಿವೆ ಇವಾಗ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ನೋಡಿ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ತೊಗೊಳ್ಳೋಣ ನಾವು ನಮಗೆ ಎಷ್ಟು ಹಲ್ಲು ಉಜ್ಜೋಕೆ ಬೇಕೋ ಅಷ್ಟೇ ಸಾಲ್ಟನ್ನ ತೊಗೊಂಡು ಅದಕ್ಕೆ ನಾವು ಅರ್ಧ ಹೋಳು ಲಿಂಬೆ ಹಣ್ಣಿನ ಒಂದು ಎರಡು ಮೂರು ಹನಿ ಸಾಕು ಆ ಉಪ್ಪು ನೆನೆಯೋಕೆ ಈ ಲಿಂಬೆ ಹಣ್ಣಿನ ರಸ ಹಾಗೂ ಉಪ್ಪಿನ ಈ ಮಿಶ್ರಣ ಏನಿದೆ ನಮ್ಮ ಹಲ್ಲು ಹುಳಿಕೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತದೆ ಇದನ್ನು ನಾವು ನೈಟ್ ಊಟ ಆದ ನಂತರ ನೀವು ಮಲ್ಕೊಳ್ತಾ ಇರ್ತೀರಲ್ಲ ಆವಾಗ ಇದನ್ನು ಮಿಕ್ಸ್ ಮಾಡಿ ಹಲ್ಲು ಉಜ್ಜಿ ಆಮೇಲೆ ಮಲಗೋದ್ರಿಂದ ನಮ್ಮ ಹಲ್ಲಿನ ಸಮಸ್ಯೆ ಪರಿಹಾರ ಆಗುತ್ತೆ ಇಂದ ಹಲ್ಲು ಉಜ್ಜಿದ ನಂತರ ನೀವು ಏನೂ ಕೂಡ ತಿನ್ನೋದು ಮಾಡಬಾರ್ದು ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಈ ಮಿಶ್ರಣವನ್ನು ಯೂಸ್ ಮಾಡ್ಬೋದು ಅದು ನೈಟ್ ಮಲ್ಕೋವಾಗ ಹಲ್ಲು ಉಜ್ಜಿ ಮಲ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್